246ನೇ ಪದ್ಯ. ಕಣ್ಣ ತುಂಬಲು ಕೇಶವಾಕಾರ ವಿರದೆ ಜಕ್ಕಣ್ಣನ ಬೇಲೂರ ದೇಗುಲದೊಳೆಂತ ಚನ್ನೆಯರ ಮನ್ನೆಯರ ರಸಿಕ ಪ್ರಸನ್ನೆಯರ ಸನ್ನೆಗಳ ತರಲಾಯ್ತು ಮರುಳ ಮುನಿಯ. ಕಣ್ಣ ತುಂಬಲು ಕೇಶವಾಕಾರವು ಇರದೆ ಜಕ್ಕಣ್ಣನು ಆ ಬೇಲೂರ ದೇಗುಲದೊಳ್ ಎಂತು ಆ ಚನ್ನೆಯರ ಮನ್ನೆಯರ ರಸಿಕ ಪ್ರಸನ್ನೆಯರ ಸನ್ನೆಗಳ ತರಲು ಆಯ್ತು ಮರುಳ ಮುನಿಯ. ಕಣ್ಣನ್ನು ತುಂಬಿಕೊಳ್ಳಿಕ್ಕೆ ಕೇಶವನ ಆಕಾರ ಇಲ್ಲದಿದ್ದರೆ ಆ ಜಕ್ಕಣ್ಣ ಬೇಲೂರಿನ ದೇವಾಲಯದಲ್ಲಿ ಅದು ಹೇಗೆ ಸುಂದರಿಯರ ಗೌರವಾನ್ವಿತೆಯರ ರಸಿಕ ಪ್ರಸನ್ನೆಯರ ಸಂಕೇತಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ರಾಘವಾಕೃತಿಯ ತಾಂ ಕಣ್ಣಾರೆ ಕಾಣದಿರೆ ತ್ಯಾಗರಾಜನ ಮುಖದೆ ಲಲಿತ ಭಾವಗಳು ರಾಗರಾಗಗಳಾಗಿ ಪರಿದು ಬರುತ್ತಿರ್ದಪುವೆ ವಾಗ್ಗೇಯ ಸತ್ಯವದು ಮರುಳ ಮುನಿಯ. ರಾಘವಾಕೃತಿಯ ತಾಂ ಕಣ್ಣಾರ ಕಾಣದಿರೆ ತ್ಯಾಗರಾಜನ ಮುಖದೆ ಲಲಿತ ಭಾವಗಳು ರಾಗರಾಗಗಳು ಆಗಿ ಪರಿದು ಬರುತ್ತಿದ್ದಪುವೆ ವಾಗ್ಗೇಯ ಸತ್ಯವು ಅದು ಮರುಳ ಮುನಿಯ. ಶ್ರೀರಾಮನ ಆಕೃತಿ ಅದನ್ನು ಕಣ್ಣಾರೆ ಕಾಣದೇ ಇದ್ದಿದ್ದರೆ ತ್ಯಾಗರಾಜರ ಬಾಯಿಯಿಂದ ಅಂಥ ಸುಂದರವಾದ ಭಾವಗಳು ರಾಗರಾಗಗಳಾಗಿ ಹರಿದು ಬರಲಿಕ್ಕೆ ಸಾಧ್ಯ ಇರ್ತಿತ್ತೆ. ಅದು ವಾಗ್ಗೇಯಕಾರರ ಸತ್ಯ. ಅದು ಕಡಲ ಪನಿಯೊಂದು ಕಡಲನು ತಣಿಪ ಮರ್ಯಾದೆ ಗಿಡದ ಹೂವೊಂದು ಗಿಡವನರ್ಚಿಸುವ ರೀತಿ ಪೊಡವಿಯನು ಮಣ್ಣ ಹಿಡಿಯೊಂದು ಪೂಜಿಪ ಸೊಗಸು ಬಡ ಜೀವ ದೇವನನು ಮರುಳ ಮುನಿಯ. ಕಡಲ ಪನಿಯು ಒಂದು ಕಡಲನು ತಣಿಪ ಮರ್ಯಾದೆ ಗಿಡದ ಹೂವು ಒಂದು ಗಿಡವನು ಅರ್ಚಿಸುವ ರೀತಿ ಪೊಡವಿಯನು ಮಣ್ಣ ಹಿಡಿಯು ಒಂದು ಪೂಜಿಪ ಸೊಗಸು ಬಡ ಜೀವ ದೇವನನು ಮರುಳ ಮುನಿಯ. ಸಮುದ್ರದ ಹನಿ ಒಂದು ಸಮುದ್ರವನ್ನು ತಣಿಸುವ ಸೌಜನ್ಯವನ್ನು ತೋರಿದ ಹಾಗೆ ಗಿಡದಲ್ಲಿರುವ ಒಂದು ಹೂವು ಗಿಡವನ್ನು ಆರಾಧಿಸುವ ರೀತಿಯಲ್ಲಿ ಭೂಮಿಯನ್ನು ಒಂದು ಹಿಡಿ ಮಣ್ಣು ಪೂಜಿಸುವ ಚಂದದಲ್ಲಿ ಬಡ ಜೀವವೂ ಕೂಡ ಭಗವಂತನನ್ನು ಆರಾಧಿಸ್ತಾನೆ. ಬೇಸಗೆಯುಳೆಂದೋ ಸಂಜೆಯೊಳಾವಗಮೋ ಮೆಲನೆ ಬೀಸಿ ತಂಗಾಳಿ ತಾನಾಗಿ ಬರುವಂತೆ ಈಶ ಕೃಪೆ ಬೀಸೀತು ಮನದಳಲ ನೀಗೀತು ಸೈಸು ನೀನದು ವರಂ ಮರುಳ ಮುನಿಯ. ಬೇಸಗೆಯುಳ್ ಎಂದೋ ಸಂಜೆಯುಳ್ ಆವಗಮೋ ಮೆಲನೆ ಬೀಸಿ ತಂಗಾಳಿ ತಾನಾಗಿ ಬರುವಂತೆ ಈಶ ಕೃಪೆ ಬೀಸೀತು ಮನದ ಅಳಲ ನೀಗೀತು ಸೈಸು ನೀನು ಅದು ವರಂ ಮರುಳ ಮುನಿಯ. ಬೇಸಗೆಯಲ್ಲಿ ಎಂದೋ ಸಂಜೆಯಲ್ಲಿ ಯಾವಾಗಲೂ ಮೆಲ್ಲನೆ ತಂಗಾಳಿ ತಾನಾಗಿಯೇ ಬೀಸಿ ಬರುವ ಹಾಗೆ ಭಗವಂತನ ಕೃಪೆ ಹಾಗೆಯೇ ಬೀಸಿತು, ಮನಸ್ಸಿನ ದುಃಖವನ್ನು ಹೋಗಲಾಡಿಸಿತು. ಅಲ್ಲಿವರೆಗೆ ನೀನು ಅದನ್ನು ಸಹಿಸಿಕೋ. ಉದ್ಯಾನದುಜ್ಜುಗಿಯ ದುಡಿತಕ್ಕೆ ಫಲವೇನು ನಿತ್ಯ ಕಿಸಲಯ ಕುಸುಮನವ ಸೃಷ್ಟಿ ವೀಕ್ಷೆ ಉದ್ಯತನ್ ಬ್ರಹ್ಮನಂತನ ವರತ ಸೃಷ್ಟಿಯಲ್ಲಿ ಸದ್ಯಸ್ಕತಾತೋಷಿ ಮರುಳ ಮುನಿಯ. ಉದ್ಯಾನದ ಉಜ್ಜುಗಿಯ ದುಡಿತಕ್ಕೆ ಫಲವು ಏನು ನಿತ್ಯ ಕಿಸಲಯ ಕುಸುಮ ನವಸೃಷ್ಟಿ ವೀಕ್ಷೆ ಉದ್ಯತನ್ ಬ್ರಹ್ಮನು ಅಂತು ಅನವರತ ಸೃಷ್ಟಿಯಲಿ ಸದ್ಯಸ್ಕತಾತೋಷಿ ಮರುಳ ಮುನಿಯ. ಉದ್ಯಾನದಲ್ಲಿ ಕೆಲಸ ಮಾಡುವ ಉದ್ಯೋಗಿಯ ದುಡಿತಕ್ಕೆ ಫಲ ಏನು? ಪ್ರತಿನಿತ್ಯ ಚಿಗುರು ಹೂವು ಹೊಸ ಸೃಷ್ಟಿಯ ನೋಟ. ಹಾಗೆಯೇ ಬ್ರಹ್ಮನೂ ಕೂಡ ನಿರಂತರವಾದ ಸೃಷ್ಟಿಯಲ್ಲಿ ತೊಡಗಿದ್ದಾನೆ. ಅವನು ಆ ಸಮಯದಲ್ಲಿ ಸಂತೋಷವನ್ನು ಅನುಭವಿಸುವವನಾಗಿರ್ತಾನೆ.